ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ. ಶ್ರೀದೇವಿ ಚಾರಿಟೇಬಲ್ ಟ್ರಸ್ಟ್ ಶ್ರೀದೇವಿ ಶಿಕ್ಷಣ ಸಂಸ್ಥೆಗಳ ಸಮೂಹ 2023-24 ಸಾಲಿನ ಶೈಕ್ಷಣಿಕ ವರ್ಷದ ಆರಂಭ ಹಾಗೂ ದಿವಂಗತ ಎಸ್ಎನ್ ಸರೋಜಮ್ಮ ಹಾಗೂ ದಿವಂಗತ ಚನ್ನಗಿರಿ ವಿಮಲಮ್ಮ ನಾರಾಯಣ ಜೋಯಿಸ್ ಹೆಸರಿನಲ್ಲಿ ನೀಡುವ ಮೂರನೇ ವರ್ಷದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಶ್ರೀದೇವಿ ವೈದ್ಯಕೀಯ ಆಸ್ಪತ್ರೆಯ ಸಭಾಂಗಣದಲ್ಲಿ ಆಯೋಜಿಸಿದ್ದು, ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ಶುಶ್ರೂಷ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಎಸ್ಎನ್ ಸರೋಜಮ್ಮ ಹಾಗೂ ವಿಮಲಮ್ಮ ನಾರಾಯಣ ಜೋಶಿ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಜೀವಮಾನ ಸಾಧನೆ ಮಾಡಿರುವ 90 ವರ್ಷದ ಹಿರಿಯರಾದ ಹಾಗೂ ಭಾರತ ಸರ್ಕಾರದಲ್ಲಿ ಹಿರಿಯ ಅಧಿಕಾರಿಯಾಗಿ ಅನೇಕ ಕೇಂದ್ರ ಸಚಿವರ ಆಪ್ತ ಶಾಖೆಯಲ್ಲಿ ಕಾರ್ಯನಿರ್ವಹಿಸಿರುವ ವಿ ಷಣ್ಮುಖಪ್ಪ, ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿಸ್ಟ್ ಆಗಿದ್ದ ಡಾಕ್ಟರ್ ಎನ್ ನಾರಾಯಣಪ್ಪ, ನರ್ಸಿಂಗ್ ಕ್ಷೇತ್ರದ ನಾಯಕ ಮಣಿ ಎಂದು ಮಿತ್ರರಲ್ಲಿ ಪ್ರಶಂಸೆಗೆ ಪಾತ್ರರಾಗಿರುವ ಡಾಕ್ಟರ್ ಕೆಆರ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ರಮಣ್ ಹುಲಿನಾಯ್ಕರ್, ಶ್ರೀದೇವಿ ಶಿಕ್ಷಣ ಸಂಸ್ಥೆಯು ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಹಾಗೂ ವಿನೂತನ ಲ್ಯಾಬ್ ಅನ್ನು ಹೊಂದಿದ್ದು, ಉನ್ನತ ಪರಿಣಿತಿ ಹೊಂದಿರುವ ಪ್ರಾಧ್ಯಾಪಕರನ್ನು ಹೊಂದಿದೆ. ನರ್ಸಿಂಗ್ ಕೋರ್ಸ್ ಒಂದು ಸೇವಾ ವೃತ್ತಿಯಾಗಿದ್ದು, 4 ವರ್ಷದ ಈ ಅವಧಿಯು ತುಂಬಾ ಅಮೂಲ್ಯವಾಗಿದೆ ಎಂದರು. Why I'm telling, I'm not boasting about it, why I'm telling is the colleges are associated with medical college. It's an 840 bedded hospital with super speciality setup. In all the super speciality course departments are there. And ICU facilities, NICU, ICU, MICU, SICU, along with all the diagnostic facilities, all the upgraded, whether it is laboratory or radiological diagnostic facilities. Everything is well equipped. Along with that, well-trained staff, faculty members with PhD holders, senior members, everyone are there to guide you. Not only that, other institutions like we have the paramedical college, the pharmacy college, all those allied health sciences, everything is affiliated with the hospital. Why I want to stress all this is, you'll not just be trained in the nursing, but you'll be trained in the clinical side, that is in the medical college hospital under your nursing faculty members, our doctors, and you'll be trained along with the other paramedical institutions or pharmacy or allied health sciences. ಎನು ಶಿಕ್ಷಣ ಸಂಸ್ಥೆಯ ಮಾನವ ಸಂಪನ್ಮೂಲ ಮತ್ತು ಮಾಹಿತಿ ತಂತ್ರಜ್ಞಾನ ನಿರ್ದೇಶಕರಾದ ಎಂಎಸ್ ಪಾಟೀಲ್ ಮಾತನಾಡಿ, ಶ್ರೀದೇವಿ ಶಿಕ್ಷಣ ಸಂಸ್ಥೆ ಹಾಗೂ ರಮಣ ಮಹರ್ಷಿ ನರ್ಸಿಂಗ್ ಕಾಲೇಜಿನಲ್ಲಿ ವ್ಯಾಸಂಗಕ್ಕಾಗಿ ಉತ್ತಮ ವಾತಾವರಣ ಇದ್ದು, ಪ್ರಾಯೋಗಿಕ ತರಬೇತಿ ಮತ್ತು ಪ್ರದರ್ಶನಗಳನ್ನು ನೀಡುವುದರ ಮೂಲಕ ಉತ್ತಮ ಬೋಧನೆ ಮಾಡಲಾಗ್ತದೆ. ಹಾಗಾಗಿ ಪ್ರಥಮ ವರ್ಷದ ವ್ಯಾಸಂಗಕ್ಕೆ ಆಗಮಿಸಿರುವ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಶುಭವಾಗಲಿ ಎಂದರು. ಇವತ್ತು ಶ್ರೀದೇವಿ ಚಾರಿಟಬಲ್ ವತಿಯಿಂದ ಶ್ರೀದೇವಿ ಕಾಲೇಜ್ ಆಫ್ ನರ್ಸಿಂಗ್ ಮತ್ತು ಶ್ರೀ ರಮಣ ಮಹರ್ಷಿ ಕಾಲೇಜ್ ಆಫ್ ನರ್ಸಿಂಗ್ ಮತ್ತು ದುರ್ಗಾಂಬ ನರ್ಸಿಂಗ್ ಸ್ಕೂಲ್ ಈ ಒಂದು ಸಂಸ್ಥೆಗಳ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಕೋರುವ ಸಮಾರಂಭವನ್ನು ಶ್ರೀದೇವಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಮೇಲ್ಭಾಗದಲ್ಲಿ ಆವರಣದಲ್ಲಿ ಆಡಿಟೋರಿಯಂಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಸಮಾರಂಭದಲ್ಲಿ ವಿದ್ಯಾರ್ಥಿಗಳು, ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು ಪಾಲ್ಗೊಳ್ಳಲಿದ್ದಾರೆ. ಒಂದು ಶ್ರೀದೇವಿ ಕಾಲೇಜ್ ಆಫ್ ನರ್ಸಿಂಗು ಮತ್ತು ಶ್ರೀದೇವಿ ರಮಣ ಮಹರ್ಷಿ ಕಾಲೇಜ್ ಆಫ್ ನರ್ಸಿಂಗಲ್ಲಿ ಉನ್ನತವಾದ ವಿದ್ಯಾಭ್ಯಾಸಕ್ಕೆ ಮೆಡಿಕಲ್ ಕಾಲೇಜ್ ಇರೋದರಿಂದ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದ ತರಬೇತಿ ಮತ್ತು ಪಾಠಗಳನ್ನು ಕ್ಲಿನಿಕಲ್ ಎಕ್ಸ್ಪೋಜರನ್ನು ಮಾಡ್ತಾಯಿದ್ದೀವಿ. ಆದ್ದರಿಂದ ವಿದ್ಯಾರ್ಥಿಗಳು ಮತ್ತು ಪೋಷಕರು ತುಂಬ ಸಂತೋಷದಿಂದ ಈ ಒಂದು ವಿದ್ಯಾಸಂಸ್ಥೆಯನ್ನು ಆಯ್ಕೆ ಮಾಡಿಕೊಂಡು ಇವತ್ತು ಇಲ್ಲಿ ಬಂದು ರಿಪೋರ್ಟ್ ಆಗಿದ್ದಾರೆ. ಅವರಿಗೆ ತರಗತಿಗಳನ್ನು ನಾವು ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು. ಕಾಲೇಜಿನ ಪ್ರಾಂಶುಪಾಲರಾದ ಮುನಿಸ್ವಾಮಿ ಮಾತನಾಡಿ, ನಮ್ಮ ಸಂಸ್ಥೆಯ ವತಿಯಿಂದ 3 ಜನರಿಗೆ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿರುವುದು ಸಂಸ್ಥೆಯ ಹೆಗ್ಗಳಿಕೆಗೆ ಕಾರಣವಾಗಿದೆ ಎಂದರು. ಚಾರಿಟಬಲ್ ಶಿಕ್ಷಣ ವತಿಯಿಂದ ಇಲ್ಲಿನ ಫ್ರೆಶರ್ಸ್ ಡೇ ಮಾಡಿದ್ವಿ, ಮತ್ತೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅಂತ ಹೇಳಿಬಿಟ್ಟು 3 ಜನ ದಿಗ್ಗಜರಿಗೆ ಒಂದು ಅವಾರ್ಡನ್ನು ಕೊಡ್ತಾ ಇದ್ದೀವಿ. ಅದರಲ್ಲಿ ಷಣ್ಮುಖಪ್ಪ ಅವರು ಅಂಥೇಳಿ ಭಾಳ ಹಿರಿಯರು, ನಮ್ಮ ಈ ಸಂಸ್ಥೆಗೆ ಭಾಳಷ್ಟು ಸಹಾಯ ಮಾಡ್ತಾರೆ ಹಾಗೂ ದೈವ ಭಕ್ತರು. ಸೊ ಅವ್ರಿಗೆ ಒಂದು ಅತ್ಯುನ್ನತ ಒಂದು ಪ್ರಶಸ್ತಿ ಅಂತ ಹೇಳಿದ್ರೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್, ಅದನ್ನು ಒಂದು ಪ್ರದಾನ ಮಾಡಿದ್ದೀವಿ. ನಮ್ಮ
ಕಾಲೇಜಿನ ವತಿಯಿಂದ ಮತ್ತು ಶ್ರೀದೇವಿ ಚಾರಿಟಬಲ್ ಸಂಸ್ಥೆಯಿಂದ. ಹಾಗೂ ಎರಡನೇದಾಗಿ ಡಾಕ್ಟರ್ ಕೆ ಆರ್ ಶ್ರೀನಿವಾಸ್ ಅಂತ ಹೇಳಿ ಅವರು ಪ್ರಗತಿ ಎಜುಕೇಷನ್ ಟ್ರಸ್ಟ್ನ ಚೇರ್ಮನ್ ಆಗಿದ್ದಾರೆ ಮತ್ತು ಈಗ ಅಲ್ಲಿ ಓಲ್ಡ್ ಏಜ್ ಹೋಮ್ ಒಂದು ಆಪರೇಟರ್ ಆಗಿದ್ದಾರೆ ಮತ್ತು ಚೇರ್ಮನ್ ಕೂಡ ಆಗಿದ್ದಾರೆ. ನರ್ಸಿಂಗ್ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆ ಮಾಡಿದ್ದಾರೆ, ಬಟ್ ಭಾಳಷ್ಟು ವರ್ಷಗಳಿಂದ ಅವರು ನರ್ಸಿಂಗ್ ಕ್ಷೇತ್ರದಲ್ಲಿದ್ದವರು ಬಹಳಷ್ಟು ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದಾರೆ ಹಾಗೂ ಒಂದು ಸೊಸೈಟಿಗೆ, ಒಂದು ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ಶ್ರೀ ರಮಣ ಮಹರ್ಷಿ ಶ್ರೀದೇವಿ ಹಾಗೂ ದುರ್ಗಾಂಬಾ ಸ್ಕೂಲ್ ಆಫ್ ನರ್ಸಿಂಗ್ನಿಂದ ಇವತ್ತೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಅತ್ಯುನ್ನತ ಒಂದು ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ಈ ಎರಡು ಸಂಸ್ಥೆಯಿಂದ, ಮೂರು ಸಂಸ್ಥೆಯಿಂದನೂ ಹಾಗೂ ಮತ್ತು ಪ್ರಜಮ ಮತ್ತು ಇದರಿಂದ ಹಾನರ್ ಮಾಡಲಾಯಿತು. ಅವುಗಳು ಅತ್ಯುತ್ತಮವಾಗಿ ಅಂಕ ಪಡೆದಿದ್ದಕ್ಕೆ ನಮ್ಮ ಸಂಸ್ಥೆ ವತಿಯಿಂದ ಧನ್ಯವಾದಗಳನ್ನು ಮತ್ತೆ ತಿಳಿಸ್ತಾ ಇದ್ದೀನಿ. ಶ್ರೀದೇವಿ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಎಂ ಆರ್ ಹುಲಿನಾಯ್ಕರ್, ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀ ದುರ್ಗಾಂಬಿಕಾ, ದೇವಾಲಯ ಚಾರಿಟಬಲ್ ಟ್ರಸ್ಟ್ ಶ್ರೀಮತಿ ಶಾಂತದುರ್ಗಾದೇವಿ ಹುಲಿನಾಯ್ಕರ್, ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ರಮಣ್ ಎಂ ಹುಲಿನಾಯ್ಕರ್, ಮಾನವ ಸಂಪನ್ಮೂಲ ಮತ್ತು ಮಾಹಿತಿ ತಂತ್ರಜ್ಞಾನ ನಿರ್ದೇಶಕರಾದ ಎಂ ಎಸ್ ಪಾಟೀಲ್, ಆಡಳಿತ ಅಧಿಕಾರಿ ಶ್ರೀಮತಿ ಅಂಬಿಕಾ ಎಂ ಎಚ್, ನೇತ್ರ ವೈದ್ಯಕೀಯ ವಿಭಾಗ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಲಾವಣ್ಯ ಹಾಗೂ ವಿದ್ಯಾರ್ಥಿಗಳು ಪೋಷಕರು ಹಾಜರಿದ್ದರು. ಅತ್ಯಂತ ಹಿಂದುಳಿದ ಉಪ್ಪಾರ ಸಮುದಾಯಕ್ಕೆ ಮೀಸಲಾತಿ ಪ್ರಮಾಣ ಹೆಚ್ಚಿಸಿ ಸಮುದಾಯದವರು ಸಮಾಜ ಮುಖ್ಯವಾಹಿನಿಗೆ ಬರಲು ನೆರವಾಗಬೇಕು ಎಂದು ಹೊಸದುರ್ಗ ಭಗೀರಥ ಪೀಠದ ಅಧ್ಯಕ್ಷರಾದ ಪುರುಷೋತ್ತಮ ನಂದಾಪುರಿ ಸ್ವಾಮೀಜಿ ಒತ್ತಾಯಿಸಿದರು. ಭಗೀರಥ ಭಾರತ ಉಪ್ಪಾರ ಜನ ಕಲ್ಯಾಣ ರಥಯಾತ್ರೆ ಬುಧವಾರ ತುಮಕೂರು ನಗರಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಸಮಾಜದ ಮುಖಂಡರು ಜನಕಲ್ಯಾಣ ರಥಯಾತ್ರೆಯನ್ನು ಅದ್ದೂರಿಯಾಗಿ ಸ್ವಾಗತಿಸಿ ಬರಮಾಡಿಕೊಂಡರು. ನಂತರ ಅಮಾನಿಕೆರೆ ರಸ್ತೆಯ ಉಪ್ಪಾರ ವಿದ್ಯಾಭಿವೃದ್ಧಿ ಸಂಘದಲ್ಲಿ ನಡೆದ ಸಮಾರಂಭದಲ್ಲಿ ಮಾತನಾಡಿದ ಪುರುಷೋತ್ತಮ ನಂದಾಪುರಿ ಸ್ವಾಮೀಜಿ, ಗಂಗೆ ಹಾಗೂ ಉಪ್ಪನ್ನು ಸಮಾಜಕ್ಕೆ ಕೊಟ್ಟ ಉಪ್ಪಾರ ಸಮಾಜ ಇಂದು ಸಂಕಷ್ಟದಲ್ಲಿದೆ. ಕುಲಕಸುಬು ಮಾಡಲು ಸಾಧ್ಯವಾಗದೆ ಆರ್ಥಿಕವಾಗಿ ಕಷ್ಟದಲ್ಲಿದ್ದಾರೆ. ಸಮುದಾಯದ ಸಮಸ್ಯೆಗಳ ನಿವಾರಣೆಗಾಗಿ ಸರ್ಕಾರ ಅಗತ್ಯ ನೆರವನ್ನು ನೀಡಿ ಸಮುದಾಯವನ್ನು ಮುಖ್ಯವಾಹಿನಿಗೆ ತರಬೇಕು. ಇದಕ್ಕಾಗಿ ಸರ್ಕಾರ ಉಪ್ಪಾರರಿಗೆ ಮೀಸಲಾತಿ ಪ್ರಮಾಣ ಹೆಚ್ಚು ಮಾಡಬೇಕು. ಇದರಿಂದ ಸಮುದಾಯದಲ್ಲಿ ಶಿಕ್ಷಣ ಸೌಲಭ್ಯ, ರಾಜಕೀಯ, ಸಾಮಾಜಿಕ ಸ್ಥಾನಮಾನ ದೊರೆಯಬೇಕು ಅಂತ ತಿಳಿಸಿದರು. ಇಂಥ ಒಂದು ಸಮಾಜ ಒಂದು ಕಾಲಕ್ಕೆ ಸಾಮ್ರಾಜ್ಯವನ್ನು ಕಟ್ಟಿ ಸಾಮ್ರಾಜ್ಯದ ಮೂಲಕ ಭರತ ಭೂಮಿಯನ್ನು ಆಳಿದಂಥ ಈ ಸಮಾಜ ಕಾಲಕ್ರಮೇಣದಲ್ಲಿ ಉಪ್ಪನ್ನು ತಯಾರು ಮಾಡುತ್ತಾ ವೃತ್ತಿಗೆ ತೊಡಸ್ಕೊಳ್ತಾರೆ. ಉಪ್ಪಿನ ವೃತ್ತಿಯನ್ನು ಮಾಡ್ತಾ ಇವರು ಒಂದು ಕಾಲಕ್ಕೆ ಸ್ಥಿತಿವಂತರಾಗಿದ್ದರು ಅಂತೇಳಿ ವಿದೇಶಿ ಬರಹಗಾರರು, ಈ ದೇಶದ ಇತಿಹಾಸಕಾರರು ಉಲ್ಲೇಖ ಮಾಡ್ತಾರೆ. ಇಂದಷ್ಟು ಶ್ರೀಮಂತಿಕೆ ಉಳ್ಳವರಾಗಿದ್ದರು, ರಾಜರ ಕಾಲಿಗೆ ತೆರಿಗೆಯನ್ನು ಕೊಡ್ತಾ ಇದ್ರು, ಟ್ಯಾಕ್ಸ್ ಕೊಡ್ತಾ ಇದ್ರು. ಇಷ್ಟಲೇ ಇದ್ದಂಥವರು ಬ್ರಿಟಿಷ್ನವರು ಈ ದೇಶಕ್ಕೆ ಬಂದ ಮೇಲೆ ಈ ದೇಶದಲ್ಲಿರುವಂತಹ ಎಲ್ಲ ಕೈಗಾರಿಕೆಗಳನ್ನು ತಮ್ಮ ವಶ ಮಾಡಿಕೊಳ್ತಾ ಹೋದರು. ಹೆಚ್ಚು ಆದಾಯವನ್ನು ತರುವಂತಹ ಈ ಉಪ್ಪಿನ ಉದ್ಯಮವನ್ನು ತಮ್ಮ ವಶ ಮಾಡಿಕೊಳ್ಳಿಕ್ಕಾಗಿ ಹೆಚ್ಚಿಗೆ ತೆರಿಗೆ ಹಾಕ್ತಾರೆ, ನಿಷೇಧವನ್ನು ಮಾಡ್ತಾರೆ. ಹಾಗೆ ನಿಷೇಧವನ್ನು ಮಾಡಿದ ಮೇಲೆ ಈ ಸಮಾಜ ಸಂಕಷ್ಟಕ್ಕೊಳಗಾಗ್ತದೆ, ಎಲ್ಲ ಕಡೆ ಹಾಹಾಕಾರ ಶುರುವಾಗ್ತದೆ. ಆಗ ಮಹಾತ್ಮ ಗಾಂಧೀಜಿಯವರು ಇವರ ನೆರವಿಗೆ ಬರ್ತಾರೆ. ಮಹಾತ್ಮ ಗಾಂಧೀಜಿಯವರು ಒಂದು ಸ್ವಲ್ಪ ಲೊಕೇಶ್ ಮಹಾತ್ಮ ಗಾಂಧೀಜಿಯವರು ನೆರವಿಗೆ ಬಂದು ಅವರು ಗುಜರಾತ್ನ ದಂಡಿಯಿಂದ ಉಪ್ಪಿನ ಸತ್ಯಾಗ್ರಹ ಚಳವಳಿಯನ್ನ ಪ್ರಾರಂಭ ಮಾಡ್ತಾರೆ. ಅವರು ಮಹಾತ್ಮ ಗಾಂಧೀಜಿಯವರು ಒಂದು ಕೈಲಿ ಉಪ್ಪನ್ನು ಹಿಡ್ಕೊಂಡು ದಂಡಿಯಿಂದ ಉಪ್ಪಿನ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿ ಅವ್ರು ಹೇಳ್ತಾರೆ, ಘೋಷಣೆ ಮಾಡ್ತಾರೆ, ಈ ಉಪ್ಪಿನ ಸತ್ಯಾಗ್ರಹದ ಮೂಲಕ ದಂಡಿ ಸತ್ಯಾಗ್ರಹದ ಮೂಲಕವೇ ನಾನು ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಪಡಿತೇನೆ ಅಂತೇಳಿ ಪ್ರತಿಜ್ಞೆಯನ್ನು ಮಾಡಿ ರಾಜ್ಯ ಸಂಘದ ಉಪಾಧ್ಯಕ್ಷ ಅರ್ಜುನ್ ತಮ್ಮಣ್ಣ ನಾಯಕವಾಡಿ, ರಥಯಾತ್ರೆಯ ಸಂಯೋಜಕಿ ಕವಿತಾ ರಾಜೇಶ್, ಮುಖಂಡರಾದ ಶಿವಾಜಿ ಚೌಹಾಣ್, ಜಿಲ್ಲಾ ಗೌರವಾಧ್ಯಕ್ಷ ಬಿಆರ್ ತಿಪ್ಪೇಸ್ವಾಮಿ, ಉಪಾಧ್ಯಕ್ಷರಾದ ರೇಣುಕಯ್ಯ, ನಾಗೇಂದ್ರಪ್ಪ, ಮುಖಂಡರಾದ ಹರೀಶ್, ವಿಶ್ವನಾಥ್, ನಾಗರಾಜು, ಮೂಡಲಗಿರಯ್ಯ ಹಾಗೂ ಇತರರು ಹಾಜರಿದ್ದರು. ಶಿರಾ ತಾಲೂಕಿನ ತಾವರಕೆರೆ ಪೊಲೀಸ್ ವ್ಯಾಪ್ತಿಯ ಹೊಸೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಾದಕ ದ್ರವ್ಯ ವಸ್ತುಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಪಿಎಸ್ಐ ಚಂದ್ರಶೇಖರ್ ಉದ್ಘಾಟಿಸಿದರು. ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭವಿಷ್ಯವನ್ನೇ ನಾಶ ಮಾಡುವ ಮಾದಕ ದ್ರವ್ಯಗಳ ಬಗ್ಗೆ ಯುವಕರು ಸದಾ ಜಾಗೃತಿ ಹೊಂದಿರಬೇಕು. ನಾಡಿನ ಅಭಿವೃದ್ಧಿ ಮತ್ತು ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಯುವಕರಿಂದ ಮಾತ್ರ ಸಾಧ್ಯ. ಆ ನಿಟ್ಟಿನಲ್ಲಿ ಯುವಕರು ದುಶ್ಚಟಗಳಿಂದ ದೂರವಿರಬೇಕು ಅಂತ ಸಲಹೆ ನೀಡಿದರು. ಮಾದಕ ದ್ರವ್ಯ ಸೇವನೆಯಿಂದ ಆರೋಗ್ಯದ ಮೇಲೆ ಬೀರುವ ದುಷ್ಪರಿಣಾಮ, ಕ್ಯಾನ್ಸರ್ನಂತಹ ಮಾರಕ ರೋಗಗಳು ಹೇಗೆ ಆವರಿಸುತ್ತದೆ ಎನ್ನುವುದನ್ನು ವಿವರಿಸಿದರು.
ಮಧುಗಿರಿ ಪಟ್ಟಣದ ಶಿರಾಗೇಟ್ ಬಳಿ ಇರುವ ಕೆಪಿಟಿಸಿಎಲ್ ಹಾಗೂ ಬೆಸ್ಕಾಂ ಇಲಾಖೆಯ ವತಿಯಿಂದ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಸುರಕ್ಷತಾ ಜಾಥಾವನ್ನು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಆಯೋಜಿಸಲಾಯಿತು. ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ಬೆಸ್ಕಾಂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜಗದೀಶ್, ಜಾಥಾದ ಪ್ರಮುಖ ಉದ್ದೇಶ ಸಾರ್ವಜನಿಕರಿಗೆ ಇಲಾಖೆಯ ಬಗ್ಗೆ ಅರಿವು ಮೂಡಿಸುವುದಾಗಿದೆ. ಚಾಲನೆಯಲ್ಲಿರುವ ಮಾರ್ಗಗಳಲ್ಲಿ ವಿದ್ಯುತ್ ತಂತಿಗಳು ತುಂಡಾಗಿ ಬಿದ್ದಾಗ ಕೂಡಲೇ ಸಾರ್ವಜನಿಕರು 1912 ಕರೆ ಮಾಡಬೇಕು. ISI ಗುರುತಿನ ವಿದ್ಯುತ್ ಪರಿಕರಗಳ ಬಳಕೆ ಮಾಡಬೇಕು. ದೊಡ್ಡ ದೊಡ್ಡ ವಿದ್ಯುತ್ ಮಾರ್ಗಗಳ ಬಳಿ ಜಾನುವಾರುಗಳನ್ನು ಕಟ್ಟಬಾರದು. ಅನಗತ್ಯವಾಗಿ ವಿದ್ಯುತ್ ಕಂಬಗಳನ್ನು ಮುಟ್ಟಬಾರದು. ಆದಷ್ಟು ವಿದ್ಯುತ್ ಕಂಬಗಳಿಂದ ದೂರವಿರಬೇಕು. ವಿದ್ಯುತ್ ಅವಘಡಗಳ ನಿಯಂತ್ರಣದ ಬಗ್ಗೆ ನಮ್ಮ ಸಿಬ್ಬಂದಿಗಳಿಗೆ ಇಲಾಖೆಯ ವತಿಯಿಂದ ತರಬೇತಿ ನೀಡಲಾಗಿದೆ ಎಂದರು. ನಾಲ್ಕು ತಾಲೂಕುಗಳು ಅಂದರೆ ಮಧುಗಿರಿ, ಕೊರಟಗೆರೆ, ಪಾವಗಡ ಮತ್ತು ಶಿರಾ ಉಪವಿಭಾಗಗಳಿಂದ ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಾದರೂ ವಿದ್ಯುತ್ ತಂತಿಗಳೇನಾದರೂ ಚಾಲನೆಯಲ್ಲಿರುವಂಥ ವಿದ್ಯುತ್ ತಂತಿಗಳು ತುಂಡಾಗಿ ಬಿದ್ದಲ್ಲಿ ಯಾವ ರೀತಿ ಇಲಾಖೆ ಗಮನಕ್ಕೆ ತರಬೇಕನ್ನೋದು ತಕ್ಷಣ ನಮ್ಮ ಬೆಸ್ಕಾಂನ ಸಹಾಯವಾಣಿ 1912 ಕರೆ ಮಾಡಿ ತಿಳಿಸಬೇಕು. ಹಾಗೆ ISI ಗುರುತಿನ ಸಾಮಗ್ರಿಗಳನ್ನು ಬಳಕೆ ಮಾಡಬೇಕು ಮತ್ತು ಒದ್ದೆ ಕೈಗಳಿಂದ ಒಂದು ವಿದ್ಯುತ್ ಕಂಬಗಳು ಅಥವಾ ಇತರೆ ಉಪಕರಣಗಳನ್ನು ಮುಟ್ಟಬಾರದು. ಇದರಿಂದ ಶಾಖಗೆ ಒಳಗಾಗಿ ಅಪಘಾತಗಳಾಗುವಂತಹ ಸಂಭವ ಇರುತ್ತದೆ. ಹಾಗೆಯೇ ಪ್ರಾಣಿಗಳನ್ನು ನಮ್ಮ ವಿದ್ಯುತ್ ಕಂಬಗಳಿಗೆ ಕಟ್ಟಬಾರದು ಮತ್ತು ನಮ್ಮ ಟ್ರಾನ್ಸ್ಫಾರ್ಮರ್ ಬಳಿ ಏನು ನಾವು ಫೆನ್ಸ್ ಅಳವಡಿಸಿರ್ತೇವೆ ಅಂಥದ್ರ ಬಳಿ ಕೂಡ ಯಾವುದೇ ಒಂದು ಪ್ರಾಣಿಗಳು ಹೋಗದಂತೆ ತಡೆಯಬೇಕು. ಇದೇ ಸಂದರ್ಭದಲ್ಲಿ ಸುರಕ್ಷತೆಯ ಬಗ್ಗೆ ಭಿತ್ತಿಪತ್ರಗಳನ್ನು ಸಾರ್ವಜನಿಕರಿಗೆ ಬೆಸ್ಕಾಂ ಸಿಬ್ಬಂದಿಗಳು ವಿತರಿಸಿದರು. ಜಾಥಾದಲ್ಲಿ ಶೈಲೇಂದ್ರ ಕುಮಾರ್, ಮಲ್ಲಣ್ಣ, ಎಡಬ್ಲ್ಯೂ ಮಾಕಣ್ಣ ನಾಯಕ್, ತಿಮ್ಮಯ್ಯ, ಪ್ರಸನ್ನಕುಮಾರ್, ಪಿ ರವೀಂದ್ರ, ದಾಸರಹಳ್ಳಿ ಮಂಜುನಾಥ್, ಶಿವಣ್ಣಿ, ನಾಗೇಂದ್ರ, ಗುತ್ತಿಗೆದಾರರು ಹಾಗೂ ಮತ್ತಿತರರು ಹೆಜ್ಜೆ ಹಾಕಿದರು. ಫಣೀಂದ್ರ, ಅಮೋಕ್ ಟಿವಿ, ಮಧುಗಿರಿ. ಶಿಕ್ಷಕರ ಸಮಸ್ಯೆಗಳಿಗೆ ಪೂರಕವಾಗಿ ಸ್ಪಂದಿಸಿ ಅವುಗಳ ಪರಿಹಾರವೇ ನನ್ನ ಮುಖ್ಯ ಧ್ಯೇಯವಾಗಿದೆ ಅಂತ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯ ವೈಎ ನಾರಾಯಣಸ್ವಾಮಿ ತಿಳಿಸಿದರು. ಪಟ್ಟಣದ ಸ್ವಾಮಿ ವಿವೇಕಾನಂದ ಕಾಲೇಜಿಗೆ ಭೇಟಿ ನೀಡಿ ಶಿಕ್ಷಕರ ಉಭಯ ಕುಶಲೋಪರಿ ವಿಚಾರಿಸಿ ಅಹವಾಲುಗಳನ್ನು ಆಲಿಸಿ ಮಾತನಾಡಿದ ಅವರು, ಶಿಕ್ಷಕರ ಕ್ಷೇತ್ರದ ಹಲವು ಸಮಸ್ಯೆಗಳನ್ನು ನನ್ನ ಅವಧಿಯಲ್ಲಿ ಪರಿಹರಿಸಿದ್ದು ಈಗಲೂ ಕಾಯಾವಾಚ ಮನಸ ಶ್ರಮವಹಿಸಿ ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖನಾಗಿದ್ದೇನೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕರೋನಾ ಸಂದರ್ಭದಲ್ಲಿ ಅನುದಾನ ಸಹಿತ ಹಾಗೂ ಅನುದಾನ ರಹಿತ ಶಾಲಾ ಕಾಲೇಜುಗಳ ಶಿಕ್ಷಕರ ನೆರವಿಗಾಗಿ ಹಣ ಬಿಡುಗಡೆ ಮಾಡಿಸಿದ್ದೇನೆ. 1995 2002 ಶಾಲಾ ಕಾಲೇಜುಗಳ ಅನುದಾನಕ್ಕೊಳಪಡಿಸುವ ಮನವಿಯನ್ನು ಇತ್ಯರ್ಥಪಡಿಸಲು ಸರ್ಕಾರದ ಹಂತದಲ್ಲಿ ಮಾತುಕತೆ ನಡೆಸಿದ್ದೇನೆ. ನಾನು ಸುಮ್ಮನೆ ಕುಳಿತುಕೊಳ್ಳುವ ವ್ಯಕ್ತಿಯಲ್ಲ, ಸದಾ ನಿಮಗಳ ಸೇವೆಯಲ್ಲಿ ನಿರತನಾಗಿದ್ದೇನೆ ಅಂದರು. ಆದರೆ ಸರ್ಕಾರದ ಕಾಂಟ್ರಿಬ್ಯೂಷನ್ ಆಗ್ಬೇಕಲ್ಲ, 14% ಆಗ್ಬೇಕು ಆಗ್ಬೇಕಲ್ಲ, ಅದೇ ಆಗ್ತದೆ ಅನ್ನೋದು ಪ್ರಶ್ನೆ. ಆದ್ದರಿಂದ ನಿನ್ನ ಯಾವ ಖರ್ಚು ಇಲ್ಲ, OPS ಇಲ್ಲ, NPS ಇಲ್ಲ. ಇದಕ್ಕೋಸ್ಕರನೇ 100-150 ದಿನ ಸ್ಟ್ರೈಕ್ ಮಾಡಿ ಗಲಾಟೆ ಮಾಡಿ ಒಂದು ಕಂಪ್ನಿ ಮಾಡಿಸಿದ್ದೀವಿ. ಒಂದು ಕಂಪ್ನಿ ನಾನೇ ಮಾಡಿಸಿದ್ದೆ. ಅಕ್ಕಿಯಲ್ಲಿ ನಾಗೇಶ್ವರ ಮಂತ್ರಿ ಅಧ್ಯಕ್ಷತೆಯಲ್ಲಿ ಎಲ್ಲರಿಗೂ ಸೇರಿಸಿ ಸಮಿತಿ ಮಾಡಿ ಇದು 7 ಪೆನ್ಷನ್ ತರಬೇಕು. ಆ ಪೆನ್ಷನ್ ಕೊಡಬೇಕಾದ್ರೆ ಎಷ್ಟು ಕಾಂಟ್ರಿಬ್ಯೂಷನ್ ಎಷ್ಟು ಖರ್ಚಾಗುತ್ತೆ ಸರ್ಕಾರದಿಂದ ಲೆಕ್ಕ ಮಾಡಿ ಖರ್ಚು ಮಾಡಿಸಿದ್ದಾನೆ. ಸರ್ಕಾರದ ಹಬ್ಬ ಇತ್ತು, ಹಬ್ಬ ಬಿಟ್ಟು ಹೋಗಿ ಸ್ನೇಹಿತರು ಆಸಲು ಮಾಹಿತಿ ಕೊಡದೆ ಎರಡನೇದು ಹೋದ ಹುಟ್ಟಿದ್ರು 95 ವಿಧಾನ ಪರಿಷತ್ ಸದಸ್ಯ ಶಿರಾದ ಚಿದಾನಂದ ಗೌಡ ಮಾತನಾಡಿ, ನಿಮ್ಮೆಲ್ಲರ ಸಹಕಾರವೇ ನಮಗೆ ಸ್ಫೂರ್ತಿ. ನಿಮ್ಮಗಳ ಸಮಸ್ಯೆಗಳನ್ನು ಪರಿಶೀಲಿಸಿ ಮುಂಬರುವ ದಿನಗಳಲ್ಲಿ ಪರಿಹರಿಸಲಾಗುವುದು, ಈ ಬಗ್ಗೆ ಸಂಶಯ ಬೇಡ ಅಂತ ತಿಳಿಸಿದರು. ಅವರು ಅಭ್ಯರ್ಥಿಯಾಗಿ ನಮ್ಮ ಮುಂದೆ ತಮ್ಮ ಮುಂದೆ ಬಂದಿದ್ದಾರೆ. ನನಗನ್ಸ್ದಂಗೆ ಈ ಕ್ಷೇತ್ರಕ್ಕೆ ಇಡೀ ನಮ್ಮ ರಾಜ್ಯದಲ್ಲಿ ನಾಲ್ಕು ಟೀಚರ್ಸ್ ಕಾನ್ಫರೆನ್ಸಲ್ಲಿ ನಮ್ಮ ಕಡೆ ಭುಜೇಗೌಡರಿದ್ದಾರೆ, ಮಲ್ಲಿಕೇಗೌಡರಿದ್ದಾರೆ, ಹಾಗೆ ನಮ್ಮ ಪುಟ್ಟಣ್ಣ ಮತ್ತು ನಾರಾಯಣ ಸ್ವಾಮಿ ಇವತ್ತು ಚಿರಪುರಿಸಿದ ಹೆಸರುಗಳು ಜನರು ಹೇಳಿದ್ರು. ಜನಪ್ರಿಯ ಅವರು ನಮ್ಮ ನಾಯಕರು, ನಮ್ಮ ನಾಯಕರು
ಸೆಂಟ್ರಲ್ ಕಾಲೇಜಲ್ಲಿ ಒಂದು ದೊಡ್ಡ ಹವಾ ಸೃಷ್ಟಿ ಮಾಡಿ ಅಲ್ಲೆಲ್ಲ ಸಿಂಡಿಕೇಟ್ ಆಗಿ ಸಾಕಷ್ಟು ಚುನಾವಣೆಗಳೆಲ್ಲ ಮಾಡಿ ಆಮೇಲೆ ಅದು ಮಾಡಿ ಆದರೆ ಈಗ ಸ್ವಲ್ಪ ಸಭೆಯಾಗಿದ್ದಾರೆ. ಜೊತೆಗೆ ಸಂಪೂರ್ಣವಾಗಿ ಅಕಾಡೆಮಿಕ್ಸ್ ಕಡೆ ನಡೆಸ್ಕೊಂಡು ಇಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ನೋಡ್ತಾ ಇದ್ದೀನಿ. ನಾರಾಯಣ ಸ್ವಾಮಿ ಅವರ ಬಗ್ಗೆ ಈಗಾಗಲೇ ಹೇಳಿದ್ರು, ಮತ್ತೆ ಹೆಚ್ಚಿನ ಹೇಳಬೇಕಂತ ಸಹಜ ಚುನಾವಣೆ ಬಂದಿದೆ. ಚುನಾವಣೆ ಇದ್ದೇ ಇದ್ದ ಕೂಡ ಅವರು 20 ವರ್ಷಗಳಿಂದ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸಿಕೊಂಡು ನೋಡ್ಕೊಂಡು ಬಂದಿದ್ದೀವಿ. ಆದರೆ ಎಲ್ಲ ಸಮಸ್ಯೆಗಳು ಸಾಲ್ವ್ ಆಗಿರೋ ಆಗುತ್ತಾ ಎಂ ಎಲ್ ಸಿಗೆ ಒಂದು ಇತಿಮಿತಿ ಇರುತ್ತೆ. ಹಾಗಾಗಿ ಆ ಇತಿಮಿತಿ ಮಧ್ಯೆ ಏನೆಲ್ಲ ಮಾಡ್ಬೋದು ಆ ಕೆಲಸಗಳನ್ನು ಅವರು ಮಾಡ್ಕೊಂಡು ಬಂದಿದ್ದಾರೆ. ನನ್ನ ಗೆಲುವು ಕೂಡ ಸಂಪೂರ್ಣವಾಗಿ ಅವರು ಕಾರ್ಯಕ್ರಮದಲ್ಲಿ ಬಿಜೆಪಿಯ ತಾಲೂಕು ಘಟಕದ ಅಧ್ಯಕ್ಷ ರವಿಶಂಕರ್ ನಾಯಕ್, ಮುಖಂಡರಾದ ಡಾಕ್ಟರ್ ಜಿ ವೆಂಕಟರಾಮಯ್ಯ, ಶಶಿಕಿರಣ್, ಸಂಸ್ಥೆಯ ಅಧ್ಯಕ್ಷಿಣಿ ಲಕ್ಷ್ಮೀ ವೆಂಕಟರಾಮಯ್ಯ ಹಾಗೂ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಹಾಜರಿದ್ದರು. ಶ್ರೀನಾಥ್ ಪಿಜಿ, ಅಮೋಕ್ ಟಿವಿ, ಪಾವಗಡ. ನಗರದ ಜನರ ಆರೋಗ್ಯ ಜಾಗೃತಿಗೆ ಉಚಿತ ಆರೋಗ್ಯ ಶಿಬಿರಗಳು ಸಹಕಾರಿಯಾಗಿವೆ. ಬಡ ಜನತೆ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ತೋರದೆ ತಜ್ಞ ವೈದ್ಯರು ಲಭ್ಯವಿದ್ದಾಗ ಶಿಬಿರದಲ್ಲಿ ಪಾಲ್ಗೊಂಡು ಉಚಿತ ಆರೋಗ್ಯ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಬಿಜೆಪಿ ಮುಖಂಡ ಎನ್ಎಂ ರವಿ ನಾರಾಯಣ ರೆಡ್ಡಿ ಗೌರಿಬಿದನೂರಿನಲ್ಲಿ ಸಲಹೆ ನೀಡಿದರು. ಗೌರಿಬಿದನೂರು ನಗರದ ಬಜಾರ್ ರಸ್ತೆಯಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಆಕಾಶ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಆಕಾಶ್ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರ ಹಾಗೂ ಭಾವಿಕಟ್ಟೆ ಮಿತ್ರ ಬಳಗ, ಶ್ರಮಿಕ ಕರ್ನಾಟಕ, ರಾಜ್ಯ ಸಂಘಟಿತ ಕಟ್ಟಡ ಕಾರ್ಮಿಕ ಸಂಘ, ಕರ್ನಾಟಕ ಮತ್ತು ಸಮೃದ್ಧಿ ಭಾರತ್ ಸೇವಾ ಟ್ರಸ್ಟ್ ಗೌರಿಬಿದನೂರು ಸಹಯೋಗದಲ್ಲಿ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಬಿಜೆಪಿ ಮುಖಂಡ ಎನ್ಎಂ ರವಿ ನಾರಾಯಣ ರೆಡ್ಡಿ ಉದ್ಘಾಟಿಸಿದರು. ನಗರಸಭೆ ಸದಸ್ಯರು ಹಾಗೂ ನಗರ ಬಿಜೆಪಿ ಘಟಕದ ಅಧ್ಯಕ್ಷರು ಮತ್ತು ಆಯೋಜಕರಾದ ಮಾರ್ಕೆಟ್ ಮೋಹನ್ ರವರು ಮಾತನಾಡಿ, ಈ ಹಿಂದಿನ ದಿನಗಳಲ್ಲಿ ನಮ್ಮಲ್ಲಿ ವಾಂತಿ, ಭೇದಿ, ಟೈಫಾಯ್ಡ್, ಕ್ಷಯ, ಕಾಲರಾದಂತಹ ರೋಗಗಳು ಸಾಮಾನ್ಯವಾಗಿದ್ದವು. ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಬಿಪಿ, ಶುಗರ್, ಹೃದ್ರೋಗ ಹಾಗೂ ಕಿಡ್ನಿ ಕಾಯಿಲೆಗಳು ಸಾಮಾನ್ಯವಾಗಿವೆ. ಇವು ಶ್ರೀಮಂತ ಕಾಯಿಲೆಗಳಾಗಿದ್ದು ಬಡ ಜನರು ಆರ್ಥಿಕವಾಗಿ ಭರಿಸಲು ಅಸಾಧ್ಯ. ಗ್ರಾಮೀಣ ಭಾಗದ ಹಾಗೂ ನಗರ ಪ್ರದೇಶದ ಬಡ ಜನರಿಗೆ ಇಂತಹ ಉಚಿತ ಶಿಬಿರಗಳ ಮೂಲಕವೇ ಚಿಕಿತ್ಸೆಗೊಳಪಡಿಸಿದಾಗ ಮಾತ್ರ ಅವರನ್ನ ಸಂಕಷ್ಟದಿಂದ ಪಾರು ಮಾಡಲು ಸಾಧ್ಯ. ನಾನು ಕೂಡ ಗ್ರಾಮೀಣ ಹಳ್ಳಿ ಹಿನ್ನೆಲೆಯಿಂದ ಬಂದಿದ್ದೇನೆ. ಬಡತನದ ಪರಿಚಯವು ನನಗೆ ಇದ್ದು ಒಂದು ಉನ್ನತ ಸ್ಥಾನದ ಹೊಣೆ ಹೊಂದಿದ್ದ ಮೇಲೆ ಬಡ ಜನರ ಸೇವೆಯನ್ನ, ಅವರ ಋಣವನ್ನ ಈ ರೀತಿ ಆರೋಗ್ಯ ಶಿಬಿರಗಳ ಮೂಲಕವೇ ತೀರಿಸಲು ಸಾಧ್ಯ ಎಂಬುದು ಅರಿತಿದ್ದೇನೆ ಎಂದರು. ಯಾವುದೇ ಆಗಲಿ ಮಾಡೋಕ್ಕೆ, ನಮಗೋಸ್ಕರ ಮಾಡೋಕ್ಕೆ ಅಂತೇಳಿ ಆಕಾಶ ಆಸ್ಪತ್ರೆ ಸಿಬ್ಬಂದಿ ಮತ್ತು ಆಕಾಶ ಆಸ್ಪತ್ರೆ MDಯವರು, ಅವರ ಯಜಮಾನರು ಸಹ ನಮ್ಗೆ ಸಿದ್ಧರಾಗಿದ್ದಾರೆ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಸದಾ ನನ್ನ ಬೆನ್ನೆಲುಬಾಗಿ ನಿಂತಿರುವಂಥ ನಮ್ಮ ಅಣ್ಣವರಾಗಿರ್ಬೋದು, ನನ್ನೆಲ್ಲ ಮಿತ್ರರಿಗೂ ಸಹ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಫಿಸಿಯೋಥೆರಪಿ ಮಾಡ್ತಿರೋ ಅರಣ್ಯ ಮೇಡಮ್ರವರು ಮತ್ತು ಎಲ್ಲ ಹಿರಿಯರಿಗೂ, ನೀವು ಬಂದಿದ್ದ ಸೇವೆ ಪಡೀಬೇಕು ಅಂತ ನಿಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ, ಮತ್ತೊಮ್ಮೆ ಇಂಥ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ, ಸ್ವಲ್ಪ ಸಾವಧಾನವಾಗಿ ನಿಧಾನವಾಗಿರ್ರಿ, ನಾವು ಚೆನ್ನಾಗಿರ್ಬೇಕು ಅಂದ್ರೆ ಸ್ವಲ್ಪ ನಿಧಾನ, ನಿಧಾನವೇ ಪ್ರಧಾನವೇ ಅಂತಾರೆ. ನೀವು ಅಷ್ಟೇ, ಮಾತ್ರೆಗಳು ಡಾಕ್ಟ್ರ್ ಬಂದಿರಲಿಲ್ಲ, ಈಗಲೂ ಬರಲಿಲ್ಲ, ಬೇರೆ ಡಾಕ್ಟ್ರ್ ಕೊಡ್ತಾರೆ ಮಾತ್ರೆ ಕೊಡೋಕ್ಕೆ. ನಿಮ್ಮ ಈ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ಸೇವೆ ಮಾಡೋಕ್ಕೋಸ್ಕರ ನಾವಿರೋದು, ಡಾಕ್ಟರ್ಸ್ ಇರೋದು ಮತ್ತು ಸ್ಟಾಫ್ ಸಿಬ್ಬಂದಿ ಇರೋದು. ಅದಕ್ಕಾಗಿ ನಾವು ಬರೀ ನಾವು ಚೆನ್ನಾಗಿರೋದಲ್ಲ, ನನ್ನ ಪಕ್ಕದ ಮನೆ ಚೆನ್ನಾಗಿರ್ಬೇಕು ಅಂತ ಭಾವಿಸ್ಬೇಕು. ಪಕ್ಕದ ಮನೆ ಚೆನ್ನಾಗಿದ್ದಾಗ ನಾವು ಚೆನ್ನಾಗಿರ್ತೀವಿ. ಪಕ್ಕದ ಮೇಲೆ 24 ಗಂಟೆ ಗಲಾಟೆ, ಚೆನ್ನಾಗಿಲ್ಲ ಪೇಷಂಟ್, ನಮಗೂ ನೆಮ್ಮದಿ ಇರಲ್ಲ. ಅದಕ್ಕಾಗಿ ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ ಮತ್ತೊಮ್ಮೆ ಆಶಿಸುತ್ತಾ, ನನಗೆ ಈ ಒಂದು ಕಾರ್ಯಕ್ರಮ ಮಾಡಿಕೊಡಲು ಅನುವು ಮಾಡಿಕೊಡುತ್ತ ಎಲ್ರಿಗೂ ನಮಸ್ಕರಿಸು. ನನ್ನ ಮಾತು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲ ಪತ್ರಕರ್ತರು, ಇನ್ನು ಈ ಸಂದರ್ಭದಲ್ಲಿ ಆಕಾಶ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ವ್ಯವಸ್ಥಾಪಕರಾದ ಶ್ರೀಕಾಂತ್ ರವಿ, ಡಾಕ್ಟರ್ ಹರಣಿ ಪ್ರಕಾಶ್, ಶ್ರಮಿಕ ಕರ್ನಾಟಕ ಅಸಂಘಟಿತ ಕಟ್ಟಡ ಕಾರ್ಮಿಕರ ಸಂಘದ ರಾಜ್ಯ ಕಾರ್ಯದರ್ಶಿ ಲಲಿತಾ ಭೂಷಣ್, ತಾಲೂಕು ಅಧ್ಯಕ್ಷ ರಮೇಶ್ ಇತರರು ಉಪಸ್ಥಿತರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಗುಡಿಬಂಡೆಯಲ್ಲಿ ಅಪರಾಧ ತಡೆ ಮಾಸಾಚರಣೆಯನ್ನ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಹಾಗೂ ಗುಡಿಬಂಡೆ ಪೊಲೀಸ್ ವತಿಯಿಂದ ಆಚರಿಸಲಾಯಿತು. ಪೊಲೀಸ್ ಇಲಾಖೆಯ ಜೊತೆ ಶಾಲಾ ಮಕ್ಕಳು ಹೆಜ್ಜೆ ಹಾಕಿ ಸಾಥ್ ನೀಡಿದರು. ಶಿಕ್ಷಣ ಇಲಾಖೆ ಹಾಗೂ ಪೊಲೀಸ್ ಅಧಿಕಾರಿಗಳು ಗುಡಿಬಂಡೆಯ ಸರ್ಕಾರಿ ಪ್ರೌಢಶಾಲೆಗಳ ಮಕ್ಕಳೊಂದಿಗೆ ಅಪರಾಧ ತಡೆಯ ಘೋಷಣೆಗಳೊಂದಿಗೆ ಮುಖ್ಯ ರಸ್ತೆಯಲ್ಲಿ ಜಾಥಾ ನಡೆಸುವ ಮೂಲಕ ಸಾರ್ವಜನಿಕರಿಗೆ ಅಪರಾಧ ತಡೆಯ ಕುರಿತು ಜಾಗೃತಿ ಮೂಡಿಸಿದರು. ಈ ವೇಳೆ ಮಾತನಾಡಿದ ಗುಡಿಬಂಡೆ ಪೊಲೀಸ್ ಉಪ ನಿರೀಕ್ಷಕ ನಾಗರಾಜ್, ಅಪರಾಧ ತಡೆ ಮಾಸಾಚರಣೆ ಹಾಗೂ ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಅಭಿಯಾನವನ್ನು ಇಂದು ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಆಚರಿಸುತ್ತಿದ್ದೇವೆ. ಈ ಮೂಲಕ ಸಾರ್ವಜನಿಕರಿಗೆ ಮಾಹಿತಿ ನೀಡುವ ಪ್ರಯತ್ನ ನಡೆಸುತ್ತಿದ್ದೇವೆ ಎಂದು ತಿಳಿಸಿದರು.
ಈ ಮಕ್ಕಳ ಹೈಸ್ಕೂಲು ಮತ್ತು ಮಿಡ್ಲ್ ಸ್ಕೂಲ್ ಮಕ್ಕಳ ವತಿಯಿಂದ ಅಪರಾಧ ತಡೆ ಮಾಸ ಗುಡಿಬಂಡೆ ಪೊಲೀಸು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಗುಡಿಬಂಡೆ ಪೊಲೀಸ್ ಠಾಣೆಯ ಅಪರಾಧ ತಡೆ ಮಾಸ ಮತ್ತು ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಅಭಿಯಾನ ಹಮ್ಮಿಕೊಂಡಿದ್ದು ಈ ದಿನ ನಾವು ಹಮ್ಮಿಕೊಂಡಿದ್ದು ಈ ಜಾಥಾ ನಡೆಸುತ್ತಿದ್ದೇವೆ. ಇದರಿಂದ ಸಾರ್ವಜನಿಕರಿಗೆ ಒಂದು ಮಾಹಿತಿ ತಿಳುವಳಿಕೆ ಬರುವ ಹಾಗೆ ತಿಳಿಸಿ ಅವರಿಗೆ ಅವರ ಜೀವ ಉಳಿಸಿ ಮತ್ತು ಅವರ ಜೀವನ ಸುಗಮವಾಗಿರಲಿ ಅಂತ ನಾವು ಈ ಜಾಥಾ ಮಾಡ್ತಾ ಇದ್ದೀವಿ. ಗುಡಿಬಂಡೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಮುನೇಗೌಡ ಮಾತನಾಡಿ, ಕಾಲಕ್ಕೆ ತಕ್ಕಂತೆ ಅಪರಾಧಗಳ ಶೈಲಿಯೂ ಬದಲಾಗುತ್ತಿದೆ. ಸೈಬರ್ ಅಪರಾಧ, ದರೋಡೆ, ಮನೆಗಳ್ಳತನ, ಮಾದಕ ವಸ್ತುಗಳ ಸಾಗಾಣಿಕೆ, ಮಾನವ ಕಳ್ಳ ಸಾಗಾಣಿಕೆ ಸೇರಿದಂತೆ ಅನೇಕ ಅಪರಾಧ ಪ್ರಕರಣಗಳು ಯಥೇಚ್ಛವಾಗಿ ದಾಖಲಾಗುತ್ತಿದ್ದು ಜನರು ಈ ವಿಷಯಗಳಲ್ಲಿ ಸಾಕಷ್ಟು ಜಾಗರೂಕರಾಗಬೇಕಾಗಿದೆ ಅಂತ ತಿಳಿಸಿದರು. ಗುಡಿಬಂಡೆ ಪೊಲೀಸ್ ಠಾಣಾ ವತಿಯಿಂದ ಅಪರಾಧ ತಡೆ ಮಾಸಾಚರಣೆ ಮತ್ತು ಮಾದಕ ವಸ್ತುಗಳ ವಿರುದ್ಧ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕ ಬಂಧುಗಳೇ, ನಿಮಗೆ ಗೊತ್ತಿದೆ, ಮಕ್ಕಳು ಹಾಗೂ ಎಲ್ಲ ಮಹಿಳೆಯರು ಹಾಗೂ ಎಲ್ಲ ಪುರುಷರ ಸುರಕ್ಷತೆ ಬಹಳ ಮುಖ್ಯವಾಗಿದೆ. ನಮ್ಮ ಜನಸಂಖ್ಯೆ 140 ಕೋಟಿ ಹೆಚ್ಚಾಗಿರುವುದರಿಂದ ಅಪರಾಧ ಪ್ರಕರಣಗಳು ವಿಭಿನ್ನ ರೂಪವನ್ನು ಪಡೆದು ಸಮಾಜದಲ್ಲಿ ದಿನೇ ದಿನೇ ನಮ್ಮ ಪೊಲೀಸ್ ಇಲಾಖೆಗೆ ಹಾಗೂ ಪ್ರತಿಯೊಂದು ಇಲಾಖೆಗೂ ದೊಡ್ಡ ತಲೆನೋವಾಗ್ತಾ ಇದೆ. ಆದ್ದರಿಂದ ಜನಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಮಕ್ಕಳ ಮೂಲಕ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹಲವಾರು ಅಪರಾಧಗಳು ಈ ಸಮಾಜದಲ್ಲಿ ನಡೀತಾ ಇದೆ. ಒಂದು ATMಅಲ್ಲಿ ಹಣ ಡ್ರಾ ಮಾಡಲಿಕ್ಕೂ ಹೋದಾಗ ಒಂದು ಅದನ್ನು ಕಸಿದುಕೊಳ್ತಕ್ಕಂಥದ್ದು, ಹಣವನ್ನು ಕಸಿದುಕೊಳ್ತಕ್ಕಂಥದ್ದು, ಮಹಿಳೆಯರು ವಾಕಿಂಗ್ ಹೋಗುವಾಗ ಅವರ ಚಿನ್ನಾಭರಣಗಳನ್ನು ಕಸಿದುಕೊಳ್ತಕ್ಕಂಥದ್ದು, ಮತ್ತು ಪಿಕ್ ಪಾಕೆಟ್ ಮಾಡ್ತಕ್ಕಂಥದ್ದು, ತುಂಬ ವಿಧವಾಗಿ ಕಳ್ಳರು ತಮ್ಮ ಕೈಚಳಕವನ್ನು ತೋರಿಸ್ತಾ ಇದ್ದಾರೆ. ಅದರ ವಿರುದ್ಧ ಪೊಲೀಸರು ಒಬ್ಬರೇ ಏನು ಮಾಡಲಿಕ್ಕಾಗಲ್ಲ. ಸಾರ್ವಜನಿಕರು, ಎಲ್ಲ ಇಲಾಖೆಯವರು ಕೈ ಜೋಡಿಸಿ ಜನಜಾಗೃತಿ ಉಂಟಾದರೆ ಖಂಡಿತ ಅಪರಾಧವನ್ನು ತಡೆಯಬಹುದು ಅನ್ನೋ ಉದ್ದೇಶದಿಂದ ಪ್ರತಿ ವರ್ಷವೂ ಅಪರಾಧ ತಡೆ ಮಾಸಾಚರಣೆಯನ್ನು ಪೊಲೀಸ್ ಠಾಣೆ ವತಿಯಿಂದ ಹಮ್ಮಿಕೊಳ್ಳಲಾಗ್ತದೆ. ಅದೇ ರೀತಿ ಮಾದಕ ವಸ್ತುಗಳ ವಿರುದ್ಧ ನಾವು ಅಭಿಯಾನವನ್ನು ಕೈಗೊಳ್ಳಬೇಕಾಗ್ತದೆ. ಮಾದಕ ವಸ್ತುಗಳಾದಂಥ ತಂಬಾಕು, ಬೀಡಿ, ಸಿಗರೇಟು ಇಂಥವುಗಳಿಂದ ನಮಗೆಲ್ಲರೂ ಗೊತ್ತಿದ್ದಾಗೆ ಕ್ಯಾನ್ಸರ್ಕಾರಕ ತುಂಬ ದೊಡ್ಡ ಮಾರಕ ರೋಗಗಳು ಬರ್ತವೆ ಮತ್ತು ಆರ್ಥಿಕ ಹೊರೆ ಉಂಟಾಗುತ್ತೆ. ಇದು ಪ್ರಾರಂಭದಿಂದಲೇ ಅಂದರೆ ಶಾಲಾ ಮಟ್ಟದಿಂದಲೇ ಮಕ್ಕಳಲ್ಲಿ ಜಾಗೃತಿ ಉಂಟಾಗಬೇಕು. ಮುಖ್ಯವಾಗಿ ಮಕ್ಕಳು ಅದರಿಂದ ದೂರ ಇರಬೇಕು. ಆ ಒಂದು ನಿಟ್ಟಿನಲ್ಲಿ ಶಾಲಾ ಆವರಣದಿಂದ 100 ಗಜಗಳಲ್ಲಿ ಯಾವುದೇ ವಸ್ತುಗಳ ಮಾದಕ ವಸ್ತುಗಳ ಮಾರಾಟವನ್ನು ನಿಷೇಧಿಸಲಾಗಿದೆ. ಈ ಬಗ್ಗೆ ಸಾರ್ವಜನಿಕರು ಸಹಕರಿಸಬೇಕು ಅಂತ ನಾನು ಕೋರ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈ ವೇಳೆ ಪೊಲೀಸ್ ಉಪನಿರೀಕ್ಷಕರಾದ ನಾಗರಾಜ್, ಶಿವಣ್ಣ, ಗುಡಿಬಂಡೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಮುನೇಗೌಡ, ಸಹ ಶಿಕ್ಷಕ ನಂಜುಂಡ, ಶಾಲೆಯ ಸಹ ಶಿಕ್ಷಕರು, ಪೊಲೀಸ್ ಸಿಬ್ಬಂದಿಗಳು ಹಾಜರಿದ್ದರು. ವಿ ರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ರೈತರು ಆಧುನಿಕ ಬೇಸಾಯ ಪದ್ಧತಿ ಅಳವಡಿಸಿಕೊಂಡಲ್ಲಿ ಗುಣಮಟ್ಟದ ರೇಷ್ಮೆ ಉತ್ಪಾದನೆ ಸಾಧ್ಯವಾಗಲಿದೆ ಎಂದು ರೇಷ್ಮೆ ಹುಳು ಉತ್ಪಾದನಾ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಎಂ ಮುನಿಸ್ವಾಮಿ ರೆಡ್ಡಿ ದೇವನಹಳ್ಳಿಯಲ್ಲಿ ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ದೇವನಹಳ್ಳಿ ಮುಖ್ಯ ರಸ್ತೆಯ ಬಳಿಯ ರೇಷ್ಮೆ ಹುಳು ಉತ್ಪಾದನಾ ಕೇಂದ್ರದ ವಿಜ್ಞಾನ ಬೀಜೋತ್ಪಾದನಾ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ರೈತರ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ರೇಷ್ಮೆ ಕೇಂದ್ರದ ವಿಜ್ಞಾನಿ ಮುನಿಸ್ವಾಮಿ ರೆಡ್ಡಿ, ರೇಷ್ಮೆ ಮಂಡಳಿಯಲ್ಲಿ ಗುಣಮಟ್ಟದ ರೇಷ್ಮೆ ಮೊಟ್ಟೆ ಉತ್ಪಾದಿಸಿ ಕರ್ನಾಟಕವಲ್ಲದೆ ಹೊರ ರಾಜ್ಯಗಳಿಗೂ ಸರಬರಾಜು ಮಾಡಲಾಗ್ತಾ ಇದೆ. ಅಲ್ಲದೆ ಗುಣಮಟ್ಟದ ರೇಷ್ಮೆ ಉತ್ಪಾದನೆ ಪ್ರೋತ್ಸಾಹಿಸಲು ಇಲಾಖೆ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದು, ರೈತರಿಗೆ ಪ್ರಾತ್ಯಕ್ಷಿಕೆಗಳ ಮೂಲಕ ತರಬೇತಿ ಕಾರ್ಯಾಗಾರ ಹಾಗೂ ಆಧುನಿಕ ಪದ್ಧತಿಯಲ್ಲಿ ರೇಷ್ಮೆ ಉತ್ಪಾದನೆ ಬಗ್ಗೆ ಜಾಗೃತಿ ಮೂಡಿಸಲಾಗ್ತಾ ಇದೆ ಎಂದರು. ರಾಜ್ಯದ ಇತರ ಜಿಲ್ಲೆಗಳಿಗಿಂತ ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ರೇಷ್ಮೆ ಬೇಸಾಯಕ್ಕೆ ಉತ್ತಮ ವಾತಾವರಣವಿದ್ದು, ಈ ಭಾಗದ ಬೆಳೆಗಾರರು ಲಾಭದಾಯಕ ಬೇಸಾಯದಲ್ಲಿ ತೊಡಗಿಸಿಕೊಳ್ಳಬೇಕು ಎಂದರು. ನಮ್ಮ ರೇಷ್ಮೆ ಬಿತ್ತನೆ ಬೆಳೆಗಾರರಿಗೆ ಪ್ರತಿ ವರ್ಷ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಅವರಿಗೆ ಏನೇ ತೊಂದರೆಗಳಾಗಿರ್ಬೋದು, ಬೆಳೆಗಳ ಹಾನಿಯಾಗಿರ್ಬೋದು ಅಥವಾ ಒಳ್ಳೆಯದಾಗಿರ್ಬೋದು, ನಮ್ಮ ಇಲ್ಲಿ ಈ ಕಾರ್ಯಕ್ರಮ ಮುಖಾಂತರ ನಾವೆಲ್ಲ ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಅದರ ಪರಿಹಾರವನ್ನು ಯಾವ ಥರ ಕಂಡುಹಿಡ್ಕೋಬೇಕು, ಏನು ಪ್ರಾಬ್ಲಮ್ ಬರ್ತಾಯಿದೆ, ಹಿಪ್ಪುನೇರಳೆ ಸೊಪ್ಪಿಗೆ ಪ್ರಾಬ್ಲಮ್ ಬರ್ತಾ ಇದೆಯಾ, ರೇಷ್ಮೆ ಹುಳು ಬೆಳೆಯೋದರಲ್ಲಿ ಪ್ರಾಬ್ಲಮ್ ಇದೆಯಾ, ಇದನ್ನು ನಾವು ಚರ್ಚೆ ಮುಖಾಂತರ ಮಾತಾಡಿ ಇದನ್ನು ಪರಿಹಾರ ತಗೊಳ್ತೀವಿ. ಇದನ್ನು ಯಾಕೆ ಮಾಡ್ತೀವಿ ಅಂದರೆ, ನಾವು ಅವರು ಅಡಾಪ್ಟೆಡ್ ಸೀಡ್ ರೇರರ್ಸ್, ಬಿತ್ತನೆ ಗೂಡನ್ನು ಬೆಳೆಸ್ತಕ್ಕಂಥ ಅವರು. ಈ ಬಿತ್ತನೆ ಗೂಡನ್ನು ನಾವು ಬಿತ್ತನೆ ಮೊಟ್ಟೆ ಮಾಡಿ ರೈತರಿಗೆ ಸರಬರಾಜು ಮಾಡ್ತಕ್ಕಂಥದ್ದು, ಕಮರ್ಷಿಯಲ್ ಆಗಿ ಲಾರ್ಜ್ ಸ್ಕೇಲಲ್ಲಿ ಸರಬರಾಜು ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ನಮ್ಮ ಕೇಂದ್ರ ರೇಷ್ಮೆ ಮಂಡಳಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ.
ಅದರಲ್ಲಿ ವಿಜಯಪುರ 30 ಲಕ್ಷ ನಮಗೆ ವರ್ಷಕ್ಕೆ ಟಾರ್ಗೆಟ್ ಕೊಡ್ತಾರೆ. ಸೊ ಇದನ್ನು ನಾವು ಬಿತ್ತನೆ ಕೂಡ ತಗೊಂಡು ಇಲ್ಲಿ ನಾವು ಪ್ರೋಸೆಸ್ ಮಾಡಿ ಬಿತ್ತನೆ ಮೊಟ್ಟೆಯನ್ನು ತಯಾರು ಮಾಡಿ ಕೋಲ್ಡ್ ಸ್ಟೋರೇಜ್ಗಳಲ್ಲಿ ಇಟ್ಟು 6 ತಿಂಗಳು ಮತ್ತು 10 ತಿಂಗಳು 4 ತಿಂಗಳಲ್ಲಿ ಶೆಡ್ಯೂಲಲ್ಲಿ ಇಟ್ಬಿಟ್ಟು ಅದನ್ನು ನಮ್ಮ ರೇಷ್ಮೆ ಬೆಳೆಗಾರರಿಗೆ ರೈತರಿಗೆ ಕಮರ್ಷಿಯಲ್ ಆಗಿ ಮಾಡ್ತಕ್ಕಂಥವ್ರಿಗೆ ಅಥವಾ ಚಾಕಿ ಸೆಂಟ್ರವರಿಗೆ ಕೊಟ್ಟು ಅವರ ಮುಖಾಂತರ ನಮ್ಮ ರೇಷ್ಮೆ ಬೆಳೆಗಾರರಿಗೆ ಕೊಟ್ಟು ನಾವು ಇಲ್ಲಿ ನಮ್ಮ ಕರ್ನಾಟಕ ಒಂದೇ ಅಲ್ಲ ಹೊರಗಡೆ ಇದಕ್ಕೂ ಸ್ಟೇಟ್ಗಳಿಗೆಲ್ಲ ನಾವು ಇಲ್ಲಿಂದ ಕಳಿಸ್ತಾ ಇರ್ತಕ್ಕಂಥ ಪದ್ಧತಿ ಇದೆ. ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ರೈತರ ಸಂವಾದದಲ್ಲಿ ಸಾಧಕ ರೈತರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ರೇಷ್ಮೆ ಮಂಡಳಿ ಅಧಿಕಾರಿಗಳಾದ ಅಶ್ವಥರೆಡ್ಡಿ, ನರೇಂದ್ರ ಕುಮಾರ್, ಪಿಎಂಎಂ ರೆಡ್ಡಿ, ರೈತರುಗಳು, ರೇಷ್ಮೆ ಕೃಷಿ ಬೆಳೆಗಾರರು, ಶಾಖಾ ಸೆಂಟರ್ಗಳ ಮಾಲೀಕರು ಕಾರ್ಯಾಗಾರದಲ್ಲಿ ಹಾಜರಿದ್ದರು. ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ದೇವನಹಳ್ಳಿ ಪಟ್ಟಣದ ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಸಂಘದಲ್ಲಿ ಮಾದಿಗ ದಂಡೋರ ವತಿಯಿಂದ ಅಪರಾಧಿಗಳ ರಕ್ಷಣೆ ಮಾಡುತ್ತಿರುವ ಪೊಲೀಸರನ್ನ ವಿರೋಧಿಸಿ ಸುದ್ದಿಗೋಷ್ಠಿಯನ್ನ ನಡೆಸಲಾಯಿತು. ಸುದ್ದಿಗೋಷ್ಠಿಯಲ್ಲಿ ಪೊಲೀಸರ ವಿರುದ್ಧ ಬುಳ್ಳಹಳ್ಳಿ ರಾಜಪ್ಪ ಗಂಭೀರವಾಗಿ ಆರೋಪ ಮಾಡಿದ್ರು. ಮಾದಿಗ ದಂಡೋರ ವತಿಯಿಂದ ಅಪರಾಧಿಗಳ ರಕ್ಷಣೆ ಮಾಡುತ್ತಿರುವ ಪೊಲೀಸರನ್ನ ವಿರೋಧಿಸಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಅವರು, ನಾಯಿ ಬೊಗಳಿದ್ದಕ್ಕೆ ದೇವನಹಳ್ಳಿ ತಾಲೂಕು ದೊಡ್ಡ ಚೀಮನಹಳ್ಳಿಯಲ್ಲಿ ಮಧುಕುಮಾರ್ ಎಂಬಾತನಿಗೆ ಚಾಕು ಇರಿದಿರುವ ಘಟನೆ ನಡೆದಿದೆ. ನಾಯಿ ಕಚ್ಚಿದ ಆರೋಪದ ಮೇಲೆ ಮಧುಗೆ ಹಲ್ಲೆ ಮಾಡಿದ್ದಾರೆ. ಅಮಾಯಕರನ್ನ ಬಂಧಿಸಿ ನಿಜವಾದ ಆರೋಪಿಗಳನ್ನ ರಕ್ಷಣೆ ಮಾಡುತ್ತಿದ್ದಾರೆ ಅಂತ ಆರೋಪಿಸಿದ್ರು. ಯುವಕ ಮಧು ಒಳ್ಳೆಯ ಚಾರಿತ್ರ ಉಳ್ಳವನು, ಹಲ್ಲೆ ಮಾಡಿದವರು ಪೊಲೀಸ್, ಭೂಮಾಫಿಯಾ, ರೌಡಿ ಶೀಟರ್ಗಳು, ಆದರೂ ಅಂಥವರನ್ನ ರಕ್ಷಣೆ ಮಾಡಿ ಬೆಂಬಲ ನೀಡುತ್ತಿರುವುದು ಎಷ್ಟು ಸರಿ ಅಂತ ಪ್ರಶ್ನಿಸಿದ್ರು. ಕುಂದಾಣ ಹೋಬಳಿ ದೊಡ್ಡ ಚಿನ್ನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತ ಘೋರ ಘಟನೆಯ ವಿರುದ್ಧವಾಗಿ ನಾವು ಹೇಳಿಕೆಯನ್ನು ಕೊಡ್ತಾ ಇದ್ದೇವೆ. ಇವತ್ತು ಮಧುಕುಮಾರ್ ಆತನ ಒಳ್ಳೆಯ ಯುವಕ ಯಾವ ಕೆಟ್ಟ ಘಟನೆಗಳಲ್ಲಿ ಆತನು ಪಾಲ್ಗೊಳ್ಳಲ್ಲ, ಒಳ್ಳೆ ಮನಸ್ಸುಳ್ಳಂಥವನು. ಇಡೀ ಗ್ರಾಮದಲ್ಲಿ ಒಂದು ಯುವ ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ಒಂದು ಮುಂಚೂಣಿಯಲ್ಲಿದ್ದಂಥ ಯುವಕ ಮಧುಕುಮಾರ್ ಇವತ್ತು ಮನೆ ಹತ್ರ ಒಂದು ನಾಯಿ ಬೊಗಳಿತು ಅಂದ ಒಂದೇ ಕಾರಣಕ್ಕಾಗಿ ಹಳೆಯ ವೈಷಮ್ಯವನ್ನು ಇಟ್ಟುಕೊಂಡು ಇವತ್ತು ಮಧುಕುಮಾರ್ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡಿದ್ದಾರೆ. ಇವತ್ತು ನಾನು ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇದ್ದೇನೆ. ದಲಿತರು ಅದರಲ್ಲೂ ವಿಶೇಷವಾಗಿ ನಮ್ಮ ಅಸ್ಪೃಶ್ಯ ಜಾತಿ ಮಾದಿಗ ಸಮಾಜದ ಒಬ್ಬ ಯುವಕನ ಮೇಲೆ ಈ ರೀತಿ ಮಾರಣಾಂತಿಕ ಹಲ್ಲೆ ಆಗಿದ್ರೂ ಕೂಡ ಸರ್ಕಾರ ಕಣ್ಣು ಮುಚ್ಕೊಂಡು ಇವತ್ತು ಕೂತಿದೆ. ಈಗಾಗಲೇ ನಮ್ಮ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೂ ಈ ವಿಚಾರ ಇದೆ, SP ಅವ್ರ ಗಮನಕ್ಕೆ ಈ ವಿಚಾರ ಇದೆ, DYSP ಅವ್ರ ಗಮನಕ್ಕೆ ಈ ವಿಚಾರ ಇದೆ, ಸ್ಥಳೀಯ ಸರ್ಕಲ್ ಇನ್ಸ್ಪೆಕ್ಟರ್ಗೂ ಕೂಡ ಈ ವಿಚಾರ ಇದೆ. ಆದ್ರೆ ಇವತ್ತು ಬಲಾಢ್ಯರನ್ನ ಮರೆಮಾಚಲು ಘಟನೆಯಲ್ಲಿ ನೇರವಾಗಿ ಘಟನೆಯಲ್ಲಿ ಪಾಲ್ಗೊಂಡಂತ ವ್ಯಕ್ತಿಗಳನ್ನ ಬಿಟ್ಟು ಯಾರೋ ಅಮಾಯಕರಿಬ್ಬರನ್ನ ಅರೆಸ್ಟ್ ಮಾಡಿ ಸರ್ಕಾರದ ದಿಕ್ತಪ್ಪಿಸುವಂತ ಕೆಲಸವನ್ನ ಇವತ್ತು ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುತ್ತಿರುವ ಕ್ರಮವನ್ನು ಖಂಡಿಸಿ ಕರ್ನಾಟಕ ಸೇನಾಪಡೆ ವತಿಯಿಂದ ಚಾಮರಾಜನಗರದಲ್ಲಿ ಕಳೆದ 107 ದಿನಗಳಿಂದ ನಿರಂತರವಾಗಿ ಪ್ರತಿಭಟನೆ ನಡೆಸುತ್ತಿದ್ದು, ಬುಧವಾರ ಕೂಡ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಭಿತ್ತಿಪತ್ರ ಹಿಡಿದು ಪ್ರತಿಭಟನೆ ನಡೆಸಿದರು. ಚಾಮರಾಜನಗರದ ಶ್ರೀ ಚಾಮರಾಜೇಶ್ವರ ಉದ್ಯಾನವನದ ಮುಂಭಾಗದಲ್ಲಿ ಕರ್ನಾಟಕ ಸೇನಾಪಡೆ ಅಧ್ಯಕ್ಷ ಚಾಮರಾಜನಗರದ ಶ್ರೀನಿವಾಸ್ ಗೌಡ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದವು. ಪ್ರತಿಭಟನೆ ನೇತೃತ್ವ ವಹಿಸಿದ ಶ್ರೀನಿವಾಸ್ ಗೌಡ ಮಾತನಾಡಿ, ಮುಂದಿನ ವರ್ಷದ ಜನವರಿ ಅಂತ್ಯದವರೆಗೂ ನಿತ್ಯ 1030 ಕ್ಯೂಸೆಕ್ಸ್ ನೀರು ತಮಿಳುನಾಡಿಗೆ ಹರಿಸುವಂತೆ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಸರ್ಕಾರಕ್ಕೆ ಸೂಚಿಸಿರುವುದು ತಿಳಿದು ಬಂದಿದೆ. ಇದು ಅತ್ಯಂತ ಖಂಡನೀಯವಾಗಿದೆ. ಕಾವೇರಿ ನೀರು ನಿರ್ವಹಣಾ ಮಂಡಳಿಯು ಪದೇ ಪದೇ ತಮಿಳುನಾಡಿನ ಪರ ತೀರ್ಪನ್ನು ನೀಡುತ್ತಿದ್ದು ಕರ್ನಾಟಕಕ್ಕೆ ಅನ್ಯಾಯ ಮಾಡುತ್ತಿದೆ. ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿ ಪರಿಶೀಲಿಸಿ ಕರ್ನಾಟಕ ರಾಜ್ಯಕ್ಕೆ ನ್ಯಾಯ ಒದಗಿಸಿಕೊಡಬೇಕು ಅಂತ ಒತ್ತಾಯಿಸಿದರು. ತಕ್ಷಣ ಕೇಂದ್ರ ಸರ್ಕಾರ
ಕಾವೇರಿ ನಿರ್ವಹಣಾ ಮಂಡಳಿನ ವಜಾ ಮಾಡಲೇಬೇಕು. ವಜಾ ಮಾಡಲಿಲ್ಲ ಅಂತಂದ್ರೆ ಇಡೀ ನಮ್ಮ ಜಲಾಶಯಗಳ ಎಲ್ಲಾ ನೀರನ್ನ ತಮಿಳುನಾಡಿಗೆ ಬಿಡ್ತಕ್ಕಂತ ತೀರ್ಪನ್ನ ನಿರ್ವಹಣಾ ಮಂಡಳಿ ಕೊಡ್ತಾರೆ. ಇದು ನಿಜವಾಗ್ಲೂ ಅತ್ಯಂತ ಖಂಡನೀಯ. ಕಾವೇರಿ ನ್ಯಾಯಾಧೀಕರಣ ರದ್ದಾಗ್ಲೇಬೇಕು, ವಜಾ ಆಗ್ಲೇಬೇಕು. ಇಲ್ಲದೆ ಹೋದ್ರೆ ಬಹಳ ದೊಡ್ಡ ಮಟ್ಟದ ಹೋರಾಟ ಇಡೀ ರಾಜ್ಯಾದ್ಯಂತ ನಡೀತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ನಮ್ಮ ರಾಜ್ಯಕ್ಕೆ ನ್ಯಾಯವನ್ನು ದೊರಕಿಸ್ಕೊಳ್ಬೇಕು ಮತ್ತು ಕಾವೇರಿ ನಿರ್ವಹಣಾ ಮಂಡಳಿಯನ್ನು ವಜಾ ಮಾಡಬೇಕು. ಸನ್ಮಾನ್ಯ ಗಣ್ಯವಂತ ರಾಷ್ಟ್ರಪತಿಗಳು ಮಧ್ಯ ಪ್ರವೇಶ ಮಾಡಿ ಕಾವೇರಿ ನಿರ್ವಹಣಾ ಮಂಡಳಿಯನ್ನು ವಜಾ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಚಾಮರಾಜನಗರದ ಕನ್ನಡಪರ ಸಂಘಟನೆಗಳು ಇವತ್ತು ರಸ್ತೆ ಮಾಡಿ ರಾಷ್ಟ್ರೀಯ ಹೆದ್ದಾರಿನಲ್ಲಿ ನಮ್ಮ ಆಕ್ರೋಶವನ್ನು ತಿಳಿಸ್ತಾ ಇದ್ದೀವಿ. ತಕ್ಷಣ ಏನು ನಿರ್ವಹಣಾ ಮಂಡಳಿ ಏನು ಆದೇಶಕ್ಕೆ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಮಾನ್ಯತೆ ಕೊಡಬಾರ್ದು, ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಎಲ್ಲಿಯವರೆಗೆ ಕಾವೇರಿ ನೀರು ತಮಿಳುನಾಡಿಗೆ ಹೋಗುತ್ತೆ ಅಲ್ಲಿಯವರೆಗೂ ನಿರಂತರವಾದಂಥ ಹೋರಾಟವನ್ನು ಮುಂದುವರಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇದಿಷ್ಟು ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.